ಭಕ್ತರಿಗೂ ಅಕ್ಕ ಅಣ್ಣಂದರಿಗೂ ಎಲ್ಲ ನನ್ನ ಹಿರಿಯ ಕಿರಿಯರಿಗೆ ನನ್ನ ಆಣೆ ಹಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ನಾವೆಲ್ಲ ಹಿಂದೂಗಳು, ಇಲ್ಲಿ ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಯಾವುದೋ ಒಬ್ಬ ರಾಜಕಾರಣಿ ಯಾವುದೋ ಒಂದು ಮೂಲೆ ಕೂತ್ಕೊಂಡು ಬೆಕ್ಕಿಂತರ ಮೀಯೋ ಅಂದ್ರೆ ಎದ್ರುಕೊಳ್ತೀವ? ಎದ್ರಲ್ಲ. ಯಾವುದೋ ಒಬ್ಬ ರಾಜಕಾರಣಿ ಹೇಳ್ತಾನಂತೆ, ಹಿಂದೂಗಳ ಆರಾಧ್ಯ ದೈವ ಶ್ರೀ ರಾಮನೇ ಇಲ್ಲ, ರಾಮನೇ ಇಲ್ಲಿ ಇಲ್ಲ, ಹಿಂದೂಗಳೇ ಭ್ರಮೆ ಅಂತ ಹೇಳ್ತಾನಂತೆ. ಅಲ್ಲ ಕಣಯ್ಯ, ಮೊದಲು ನಿಮ್ಗೆ ನಿಮ್ಮ ಅಪ್ಪನ ಹೆಸರು ಗೊತ್ತೇ? ನಿಮ್ಮ ಅಪ್ಪನಿಗೆ ಜನ್ಮ ಕೊಟ್ಟ ಅವರಪ್ಪನ ಹೆಸರು ಗೊತ್ತೇ? ನಿಮ್ಮ ತಾತನ ಹೆಸರು ಗೊತ್ತಾ? ನಿಮ್ಮ ಮುತ್ತಾತನ ಹೆಸರು ಗೊತ್ತಾ? ಗೊತ್ತಿರಲ್ಲ ಬಿಡು. ರಾಮನೇ ಇಲ್ಲ ಅಂತ ಹೇಳ್ತೀಯಲ್ಲ, ಒಂದು ವೇದಿಕೆ ನೀನೇ ರೆಡಿ ಮಾಡು. ರಾಮನೇ ಇಲ್ಲ ಅಂತೀಯಲ್ಲ, ನೀನೇ ರೆಡಿ ಮಾಡಿರುವ ವೇದಿಕೆಯಲ್ಲಿ ನಾನು ನಿಮ್ಗೆ ಉತ್ತರ ಕೊಡುತ್ತೇನೆ. ಶ್ರೀರಾಮನ ವಂಶ ವೃಕ್ಷನೇ ಹೇಳ್ತೀನಿ ಕೇಳು. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುನ ಮಗ ಇಶ್ವ, ಇಶ್ವನ ಮಗ ಪುಷ್ಟಿ, ಪುಷ್ಟಿಯ ಮಗ ವಿಪುಷ್ಟಿ, ವಿಪುಷ್ಟಿಯ ಮಗ ಬಾಣ, ಬಾಣನ ಮಗ ಅನಾರಣ್ಯ, ಅನಾರಣ್ಯನ ಮಗ ಬೃಹು, ಬೃಹುನ ಮಗ ತ್ರಿಶಂಕು, ತ್ರಿಶಂಕುನ ಮಗ ದುಂಡುಮರ, ದುಂಡುಮರನ ಮಗ ಮದಾಂತ, ಮದಾಂತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಸಿತ. ಆರಾಧಿಸುವ ದೇವರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ
ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ತಿಳಿಸಬೇಕೆಂದು ಈಗಿನ ಈ ಸಮಯದಲ್ಲಿ ನಾನು ನಿಶ್ಚಯ ಪಡುತ್ತೇನೆ. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನೀವು ಶಿವಾಜಿ ಮಹಾರಾಜರನ್ನು ಅಷ್ಟೊಂದು ಕೊಂಡಾಡುತ್ತೀರಾ, ಆರಾಧಿಸುತ್ತೀರಾ, ಹಾಗೆಯೇ ಶಿವಾಜಿ ಮಹಾರಾಜರೇನು ನಿಮ್ಮ ದೇವರೇ ಅಂತ ಕೇಳುವವರು ತುಂಬಾ ಜನ ಇದ್ದೀರಿ. ಅವರೆಲ್ಲ ಅರ್ಥ ಮಾಡ್ಕೊಳ್ಬೇಕು ಏನೆಂದ್ರೆ, ಶಿವಾಜಿ ಮಹಾರಾಜರು ದೇವರಲ್ಲದೆ ಇರಬಹುದು, ಆದರೆ ಇವತ್ತಿಗೂ 100 ಕೋಟಿ ಹಿಂದುಗಳು ಆರಾಧಿಸುವ ದೇವರು ಸುರಕ್ಷಿತವಾಗಿ ದೇವಸ್ಥಾನದಲ್ಲಿ ಇವೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು. ಅದಕ್ಕೆ ಅವರನ್ನು ದೇವರ ಸ್ಥಾನದಲ್ಲಿಟ್ಟು ಆರಾಧಿಸುತ್ತೇವೆ. ಇದನ್ನು ನಾನು ಹೇಳ್ತಾ ಇರೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಇರ್ಲಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಭೂಷಣ ಎಂಬ ಕವಿ ಬರೆದು ಹೇಳಿದ್ದಾರೆ. ಕಾಶಿಕ ಕಳಜಾತಿ ಮಧುರ ಮಸ್ತಿ ಧೋತಿ ಯಾದಿ ಶಿವಾಜನ ಹೋತ ತಸುನ ಧೋತಿ ಸಬಾಕಿ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಅರ್ಥ, ಶಿವಾಜಿ ಹುಟ್ಟಿರ್ಲಿಲ್ಲ ಅಂದಿದ್ರೆ ಕಾಶಿ ಕಳಸವನ್ನ ಕಳ್ಕೊತಿತ್ತು, ಮಧುರ ಮಸೀದಿ ಆಗ್ತಾ ಇತ್ತು ಅಂತ. ಶಿವಾಜಿ ಹುಟ್ಟಿರ್ಲಿಲ್ಲ ಅಂದಿದ್ರೆ ಎಲ್ಲರಿಗೂ ಇಸ್ಲಾಮಿಕ್ ಸಂಸ್ಕಾರ ಆಗ್ತಾ ಇತ್ತು ಅಂತ ಭೂಷಣ ಎಂಬ ಕವಿ ಬರೆದಿದ್ದಾರೆ. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಕೆಲವು ವರ್ಷಗಳ ಹಿಂದೆ ವಿಯೆಟ್ನಾಂನ ರಾಯಭಾರಿ ಭಾರತಕ್ಕೆ ಬಂದಾಗ ಆ ವಿಯೆಟ್ನಾಂನ ರಾಯಭಾರಿಯ ಹೆಣ್ಣು ಮಗಳು ಭಾರತದ ನಾಯಕರ ಬಳಿ ಕೇಳಿದರಂತೆ, ನನಗೆ ಒಂದು ಆಸೆ ಇದೆ, ನನ್ನನ್ನು ಶಿವಾಂಶರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯ ಹತ್ತಿರ ಕರೆದುಕೊಂಡು ಹೋಗಿ ಅಂತ. ಅದಕ್ಕೆ ನಮ್ಮ ಭಾರತೀಯ ನಾಯಕರು ರಾಯಗಡದ ಕೋಟೆಯ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಆಗ ಆ ತಾಯಿ ಶಿವಾಜಿ ಮಹಾರಾಜರ ಸಮಾಧಿಗೆ ನಮಸ್ಕಾರ ಸಲ್ಲಿಸಿ ಬರ್ಬೇಕಾದ್ರೆ ತನ್ನ ಜೇಬಿನಿಂದ ಪುಟ್ಟ ಚೀಲವನ್ನ ತೆಗೆದುಕೊಂಡು ರಾಯಗಡದ ಮಣ್ಣನ್ನು ಚೀಲದ ಒಳಗೆ ತುಂಬಿಸ್ಕೊಳ್ತಾರಂತೆ. ಆಗ ಭಾರತದ ನಾಯಕರು ಕೇಳ್ತಾರಂತೆ, ನೀವು ಏಕೆ ರಾಯಗಡದ ಮಣ್ಣನ್ನು ಚೀಲದ ಒಳಗೆ ತುಂಬಿಸಿಕೊಂಡು ಹೋಗುತ್ತಿದ್ದೀರಾ ಅಂತ. ಅದಕ್ಕೆ ವಿಯೆಟ್ನಾಂನ ರಾಯಭಾರಿ, ಏನಿಲ್ಲ ಸರ್, ಇದು ಸಾಮಾನ್ಯವಾದ ಮಣ್ಣಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯ ಮಣ್ಣು. ಈ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಹೋಗಿ ನಾನು ನನ್ನ ವಿಯೆಟ್ನಾಂನ ಮಣ್ಣಿನ ಜೊತೆ ಬೆರೆಸುತ್ತೇನೆ. ಈ ಭಾರತದ ಮಣ್ಣಿನಲ್ಲಿರುವ ಸತ್ವವು ನನ್ನ ವಿಯೆಟ್ನಾಂನ ದೇಶದಲ್ಲೂ ಬರಲೆಂದು ತೆಗೆದುಕೊಂಡು ನನ್ನ ವಿಯೆಟ್ನಾಂನ ಮಣ್ಣಿನ ಜೊತೆ ಬೆರೆಸುತ್ತೇನೆ. ಇಲ್ಲಿನ ಮಣ್ಣಿನ ತತ್ವವು ನನ್ನ ವಿಯೆಟ್ನಾಂನ ವಿಯೆಟ್ನಾಂನ ದೇಶದಲ್ಲೂ ಬರಲಿ, ಶಿವಾಜಿ ಮಹಾರಾಜರಂತಹ ಮಕ್ಕಳು ಹುಟ್ಟಿ ಬರಲಿ ಎಂಬ ಕನಸಿನಿಂದ ನಾನು ತೆಗೆದುಕೊಂಡು ಹೋಗುತ್ತಿದ್ದೇನೆ ಅಂತ ಉತ್ತರ ಕೊಡುತ್ತಾಳೆ. ನನ್ನ ನೆಚ್ಚಿನ ಬಂಧುಗಳ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಲು ಈ ಸಮಯ ಸಾಲೋದಿಲ್ಲ, ಅದಕ್ಕೆ ಪುಟ್ಟದಾಗಿ ಮಾತನಾಡಿ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜ್ ಕೀ ಜೈ. ಛತ್ರಪತಿ ಶಿವಾಜಿ ಮಹಾರಾಜ್ ಕೀ ಜೈ. ಒಂದೇ ಮಾತು.